ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಭಾಷಾವಾರು ಪ್ರಾಂತ್ಯಗಳು ಆದಾಗಲಿಂದನೂ ಕೂಡ ಸರ್ವ ಕನ್ನಡಿಗರ ಕೂಗು ಒಂದೇ ಆಗಿದೆ, ಅದು ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಯಲ್ಲಿ ನೂರಕ್ಕೆ ನೂರು ಕೊಡಿ ಅಂತ. ಈ ಒಂದು ಧ್ವನಿಗೆ ಅಂದಿನ ರಾಜ್ಯದ ಪ್ರಥಮ ಸಂಸದರಾದಂತಹ ಡಾಕ್ಟರ್ ಸರೋಜಿನಿ ಮಹಿಷಿಯವರದು 1974ರಲ್ಲಿ ಸರೋಜಿನಿ ಮಹಿಷಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದೆ. ಆದರೂ ಕೂಡ ಇಂದಿನವರೆಗೂ ಯಾವುದೇ ಎಷ್ಟು ಸರ್ಕಾರಗಳು ಬಂದರೂ ಕೂಡ ಈ ವರದಿಯನ್ನು ಜಾರಿ ಮಾಡಲಿಕ್ಕೆ ಹಿಂಜರಿತಾ ಇದೆ. ಈ ಒಂದು ವಿಷಯವಾಗಿ ಹಲವಾರು ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ನಾಯಕರುಗಳು, ಸಾಹಿತಿಗಳು, ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಹಲವಾರು ರೂಪದಲ್ಲಿ ಕೂಡ ಹೋರಾಟಗಳು ಮಾಡುತ್ತಿದ್ದರೂ ಕೂಡ ಈ ಒಂದು ವರದಿಯನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ನಿರಾಮಿಷೆ ಒಡ್ತಾ ಇದೆ. ಹೀಗಾಗಿ ಇವತ್ತು ನಾವು ಕರೋನಾ ಸಮಯದಲ್ಲೂ ಕೂಡ ಇವತ್ತೇನು ವಲಸೆ ಕಾರ್ಮಿಕರೇನು ಬಂದಿದ್ದರು, ಅವರವರು ತವರೂರಿಗೆ ತೆರಳು ಬಿಟ್ಟಿದ್ದಾರೆ. ಈಗಲಾದರೂ ಸಹ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಟ್ಟು ಕಾಪಾಡಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಈ ಮಾತು ಕಾಪಾಡಲಿ ಅನ್ನೋ ಪದ ಬಳಸ್ತಾ ಇದ್ದೀನಿ ಅಂತಂದರೆ, ಸ್ಥಳೀಯ ಕಾರ್ಖಾನೆಗಳು ಒಂದು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಭೂಮಿ, ನಮ್ಮ ಜಲ, ವಿದ್ಯುತ್ತು ಮತ್ತು ಅದರ ಸಲುವಾಗಿ ಲೋನಲ್ಲಿ ಕೂಡ ವಿನಾಯಿತಿಯನ್ನು ಕೂಡ ನಾವು ಅವರಿಗೆ ಎಲ್ಲದನ್ನು ಕೊಟ್ಟು ಕಾಪಾಡಿದ್ರೂ ಕೂಡ ವಲಸೆ ಕಾರ್ಮಿಕರುಗಳನ್ನು ಕೂಡ ತಂದಿಟ್ಕೊಂಡ್ಬಿಟ್ಟಿದ್ರು ಇಲ್ಲಿ. ಇವತ್ತು ಒಂದು ವಿಶ್ವ ಅಷ್ಟು ರಾಷ್ಟ್ರೀಯ ವಿಪತ್ತು ಅಂತ ಬಂದಾಗ ಎಲ್ಲರೂ ಕೂಡ ಅವರವರ ತವರೂರಿಗೆ ತೆರಳೋದು ಸಹಜವಾಗುತ್ತದೆ. ಆದರೆ ಇದೇ ಸ್ಥಳೀಯರಿಗೆ ಈ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದರೆ ಕಾರ್ಖಾನೆ ಮಾಲೀಕರು ಕೂಡ ಈ ಸಂದರ್ಭದಲ್ಲಿ ಲಾಸನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ. ಹೀಗಾಗಿ ಸರ್ಕಾರ ಇದೊಂದು ಉತ್ತಮ ಅವಕಾಶ ಅಂತೇಳಿ ಭಾವಿಸಿ ಈ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ಜನಸೈನ್ಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಮನವಿ ಪತ್ರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.